हाय फ्रेंड्स, उक्की बरुत्तिद नदी नीरिन प्रवाहदल्ली तन्न भक्तियन्नु कापाडलु नागदेवता ओडि बंदाग अल्ली नडेद चमत्कार एनु अंत नोडिद्रे नीवु शाक आगतीरा। स्नेहितरे, इवत्तु नावु हेळोके होरटिरुव ई कथे बाल्गोटी एंब सण्ण नगरदल्ली पूजा गुप्ता एंब शिवभक्तियोब्बळ जीवनदल्ली केलवे तिंगळुगळ हिंदे नडेदिदे। स्वतः पूजाने तन्न जोते नडेद भगवंत शिवन अद्भुत चमत्कारद कथेयन्नु तन्न सोशल मीडियानल्ली ಪೋಸ್ಟ್ ಮಾಡುವ ಮೂಲಕ ಇಡೀ ಪ್ರಪಂಚಕ್ಕೆ ಶಿವನ ಚಮತ್ಕಾರವನ್ನು ಪ್ರಚಾರ ಮಾಡಿದ್ದಾಳೆ. ಪೂಜಾ ಗುಪ್ತಾ ಒಬ್ಬಳು ಅಪ್ರತಿಮ ಶಿವನ ಭಕ್ತೆಯಾಗಿದ್ದಳು. ಪೂಜಾ ಪ್ರತಿದಿನ ಬೆಳಗ್ಗೆ ಪಕ್ಕದ ಭಗವಂತ ಶಿವನ ದೇವಾಲಯದಲ್ಲಿದ್ದ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಲು ಹೋಗುತ್ತಿದ್ದಳು. ಶಿವನ ಪೂಜೆ ಮಾಡಿದ ನಂತರವೇ ಮುಂದಿನ ತನ್ನ ದೈನಂದಿನ ಕೆಲಸಗಳಿಗೆ ಪೂಜಾ ಹೋಗುತ್ತಿದ್ದಳು. ಪೂಜಾಳ ಶಿವಭಕ್ತಿ ಕಂಡು ಆ ನಗರದ ವಾಸಿಗಳು ಪೂಜಾಳಿಗೆ ತುಂಬಾ ಗೌರವ ಕೊಡುತ್ತಿದ್ದರು. ಹೀಗೆ ಒಂದು ದಿನ ಬಾಲಗೋಟಿ ನಗರದ ವಾತಾವರಣ ಬದಲಾವಣೆಯಾಗಿ ವಿಪರೀತವಾಗಿ ಮಳೆ ಬೀಳುತ್ತಿತ್ತು. ಬೆಳಗ್ಗೆಯಿಂದಲೇ ಮಳೆರಾಯ ಬಿಡುವು ಕೊಡದೆ ಒಂದೇ ಸಮನೆ ಮಳೆ ಸುರಿಸುತ್ತಿದ್ದ. ಎಷ್ಟೇ ಜೋರು ಮಳೆ ಬರುತ್ತಿದ್ದರೂ ಪೂಜಾ ದೇವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡುವುದನ್ನು ನಿಲ್ಲಿಸುತ್ತಿರಲಿಲ್ಲ. ಅಂದಿನ ದಿನ ಕೂಡ ಅಪ್ಪ ಅಮ್ಮ ಮಳೆ ತುಂಬ ಜೋರಾಗಿ ಬರ್ತಿದೆ, ಇವತ್ತು ದೇವಾಲಯಕ್ಕೆ ಹೋಗಬೇಡ ಎಂದು ಎಷ್ಟು ಹೇಳಿದರೂ ಕೇಳದ ಪೂಜಾ ಒಂದು ಚಂಬು ಹಾಲು ತೆಗೆದುಕೊಂಡು ಆ ಜೋರು ಮಳೆಯಲ್ಲಿ ತನ್ನ ಮನೆಯಿಂದ ದೇವಾಲಯಕ್ಕೆ ಹೊರಟಳು. ಪೂಜಾ ಅರ್ಧ ದಾರಿ ನಡೆದು ಬಂದ ನಂತರ ಜೋರಾಗಿ ಗುಡುಗು ಸಿಡಿಲು ಬಡಿಯಲು ಶುರುವಾಯಿತು. ಮಳೆ ಇನ್ನೂ ಜಾಸ್ತಿ ಜೋರಾಗಿ ಬರಲು ಶುರುವಾಯಿತು. ಆಕಾಶದಲ್ಲಿ ಜೋರು ಜೋರಾಗಿ ಸಿಡಿಲು ಬಡಿಯುತ್ತಿತ್ತು. ಇನ್ನೇನು ಭೂಕಂಪವೇ ಆಗಿ ಹೋಗುತ್ತೆ ಎಂಬ ರೀತಿಯಲ್ಲಿ ಗುಡುಗು ಸಿಡಿಲಿನ ಶಬ್ದ ಕೇಳಿಸಲು ಶುರುವಾಯಿತು. ಈ ರೀತಿಯ ಭಯಾನಕ ಪ್ರಕೃತಿಯ ವಿಕೋಪವನ್ನು ನೋಡಿದ ಪೂಜಾ ಶಿವನ ನಾಮಸ್ಮರಣೆ ಮಾಡುತ್ತಾ ದೇವಸ್ಥಾನದ ಕಡೆಗೆ ಆ ಜೋರು ಮಳೆಯಲ್ಲಿ ನಡೆಯುತ್ತಾ ಹೋಗುತ್ತಿದ್ದಳು. 500 ಮೀಟರ್ ದೂರ ಬಂದ ಪೂಜಾಗೆ ಅಲ್ಲೇ ಇದ್ದ ಶಿಮಿಷಾ ನದಿಯ ಅಲೆಗಳು ಜೋರಾಗಿ ಉಕ್ಕಲು ಪ್ರಾರಂಭವಾಯಿತು. ಉಕ್ಕಿ ಬರುತ್ತಿದ್ದ ಅಲೆಗಳು ಪೂಜಾಳ ಕಡೆಗೆ ಬರುತ್ತಿದ್ದವು. ಆದರೂ ಭಯಪಡದ ಪೂಜಾ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂದು ಮೃತ್ಯುಂಜಯ ಮಂತ್ರ ಪಠಿಸುತ್ತಾ ಮುಂದೆ ಮುಂದೆ ಬರುತ್ತಿದ್ದಳು. ಜೋರಾಗಿ ಬರುತ್ತಿದ್ದ ಒಂದು ದೈತ್ಯ ಅಲೆ ಪೂಜಾಗೆ ಗುದ್ದಿ ಪೂಜಾ ಆ ಪ್ರವಾಹದಲ್ಲಿ ಬಿದ್ದು ಬಿಟ್ಟಳು. ಪೂಜಾ ಆ ನದಿ ನೀರಿನಲ್ಲಿ ಮುಳುಗುತ್ತಿದ್ದಳು. ಪೂಜಾ ನೀರಿನಿಂದ ಮೇಲೆ ಬರಲು ಎಷ್ಟು ಪ್ರಯತ್ನ ಪಟ್ಟರೂ ನೀರು ಅರಿಯುತ್ತಿದ್ದ ರಭಸಕ್ಕೆ ಪೂಜಾ ಕೈಯಲ್ಲಿ ಮೇಲೆ ಬರಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ಸಮಯದಲ್ಲಿ ಪೂಜಾಗೆ ನಾನು ಇನ್ನು ಬದುಕಲು ಸಾಧ್ಯವಿಲ್ಲ ಎಂದೆನಿಸಿ ತಮ್ಮ ತಂದೆ ತಾಯಿಯನ್ನು ನೆನಪು ಮಾಡಿಕೊಳ್ಳದೆ ಮಹಾದೇವನ ಮೃತ್ಯುಂಜಯ ಮಂತ್ರವನ್ನು ಪಠಿಸುತ್ತಾ ತನ್ನ ಪ್ರಾಣ ಕಾಪಾಡುವಂತೆ ಶಿವನ ಬಳಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದಳು. ನೀರಿನಲ್ಲಿ ಉಸಿರಾಡಲು ಸಾಧ್ಯವಾಗದೆ ಪೂಜಾ ಪ್ರಜ್ಞೆ ತಪ್ಪಿಬಿಟ್ಟಳು. ಆಗ ಪೂಜಾಗೆ ಒಂದು ಕನಸು ಬೀಳುತ್ತದೆ. ಆ ಕನಸನ್ನು ನೋಡಿ ಪೂಜಾ ಅಳಲು ಶುರು ಮಾಡಿದ್ದಳು. ಏಕೆಂದರೆ ಆ ಸಮಯದಲ್ಲಿ ಪೂಜಾ ಸಾಕ್ಷಾತ್ ಶಿವಪರಮಾತ್ಮನ ಎದುರಿಗೆ ನಿಂತಿದ್ದಳು. ದೇವರು ಶಿವಭಕ್ತೆ ಪೂಜಾಳನ್ನು ಈ ರೀತಿ ಪ್ರಶ್ನಿಸಿದರು. ಪೂಜಾ, ನಿನ್ನ ಜೀವನದ ಕೊನೆಕ್ಷಣಗಳು ಎದುರಾಗುತ್ತಿದೆ ಎಂದು ನಿನಗೆ ತಿಳಿದಾಗ ನಿನ್ನ ಬಾಯಲ್ಲಿ ನನ್ನ ಹೆಸರು ಮಾತ್ರ ಏಕೆ ಕೇಳಿ ಬಂತು ಎಂದು ಕೇಳಿದರು. ಪೂಜಾ ಶಿವನ ಪ್ರಶ್ನೆಗೆ ಈ ರೀತಿ ಉತ್ತರ ಕೊಟ್ಟಳು. ಮಹಾದೇವ, ನಾನು ಚಿಕ್ಕ ಹುಡುಗಿಯಾಗಿದ್ದಾಗಿನಿಂದ ನಿಮ್ಮನ್ನೇ ಪೂಜೆ ಮಾಡುತ್ತಿದ್ದೀನಿ. ನಾನು ಶ್ರದ್ಧೆ ಮತ್ತು ಭಕ್ತಿಯಿಂದ ನಿಮ್ಮನ್ನು ಇದೇ ರೀತಿ ಪೂಜಿಸುತ್ತಿದ್ದರೆ ನೀವು ಒಂದಲ್ಲ ಒಂದು ದಿನ ನನಗೆ ದರ್ಶನ ನೀಡುತ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಎಂದು ಪೂಜಾ ಶಿವನ ಪ್ರಶ್ನೆಗೆ ಉತ್ತರ ಕೊಟ್ಟಳು. ಸಾವು ಯಾವಾಗ ಹತ್ತಿರ ಬರುತ್ತೋ ಆಗ ಎಂಥ ದೊಡ್ಡ ಭಕ್ತನಾದರೂ ಅವರ ಪರಿವಾರದವರನ್ನು ಮೊದಲು ನೆನಪಿಸಿಕೊಳ್ಳುತ್ತಾನೆ. ಚಿಕ್ಕ ವಯಸ್ಸಿನಿಂದ ಸಾಕಿರುವ ತನ್ನ ತಾಯಿಯನ್ನು ನೆನೆಸಿಕೊಳ್ಳುತ್ತಾನೆ. ಆದರೆ ನಿನ್ನನ್ನು ನೋಡಿ ಇವತ್ತು ನನಗೆ ಒಂದು ವಿಷಯ ಅರ್ಥವಾಯಿತು. ಅದು ಏನೆಂದರೆ, ನನಗಿಂತ ದೊಡ್ಡವರು ಯಾರಾದರೂ ಈ ಭೂಮಂಡಲದಲ್ಲಿ ಇದ್ದರೆ ಅದು ನನ್ನ ಭಕ್ತರೇ ಎಂದು ಹೇಳಿ ದೇವರು ಶಿವ ಪೂಜಾಳಿಗೆ ತನ್ನ ಕೈ ಎತ್ತಿ ತಥಾಸ್ತು ಎಂದು ಆಶೀರ್ವಾದ ಮಾಡುತ್ತಾರೆ. ಪೂಜಾ ಈಗ ಕಣ್ಣು ಬಿಟ್ಟು ನೋಡಿದರೆ ಪ್ರವಾಹದಲ್ಲಿ ಮುಳುಗುತ್ತಿದ್ದ ಪೂಜಾ ಸುರಕ್ಷಿತವಾಗಿ ಒಂದು ದಂಡೆಯ ಮೇಲೆ ಖಾಲಿ ಜಮೀನಿನ ಮೇಲೆ ಕೂತಿದ್ದಳು. ಒಂದು ದೊಡ್ಡ ನಾಗರ ಹಾವು ಪೂಜಾಳ ಪಕ್ಕದಿಂದಲೇ ಹಾದು ಹೋಗುತ್ತಿತ್ತು. ಇದನ್ನು ನೋಡಿದ ಪೂಜಾ ಗಾಬರಿಯಾದಳು. ಆ ಹಾವು ದೇವಸ್ಥಾನದ ಒಳಗಿದ್ದ ಗರ್ಭಗುಡಿ ಒಳಗೆ ಹೋಯಿತು. ಕೆಲಕ್ಷಣ ಲಿಂಗದ ಮೇಲೆ ಕೂತ ಹಾವು ನಂತರ ಮಾಯವಾಗಿ ಬಿಡುತ್ತೆ. ಈ ದೃಶ್ಯ ನೋಡಿ ಪೂಜಾ ಗಾಬರಿಯಾದಳು. ಆದರೆ ಕೆಲವೇ ಕ್ಷಣಗಳಲ್ಲಿ ಪೂಜಾಗೆ ಆ ಹಾವು ಸ್ವತಃ ನಾಗದೇವತ ಹಾವೇ ಆಗಿತ್ತು ಎಂದು ಸ್ಪಷ್ಟವಾಗಿ ಅರ್ಥವಾಯಿತು. ಇದೇ ಹಾವು ನದಿಯಲ್ಲಿ ಮುಳುಗುತ್ತಿದ್ದ ಪೂಜಾಳ ಪ್ರಾಣ ಕಾಪಾಡಿತ್ತು. ಪೂಜಾಗೆ ತನ್ನ ಪ್ರಾಣವನ್ನು ಸ್ವತಃ ಶಿವಪರಮಾತ್ಮನೇ ತನ್ನ ಕುತ್ತಿಗೆಯಲ್ಲಿರುವ ನಾಗರಾಜನನ್ನು ಕಳಿಸಿ ಕಾಪಾಡಿದ್ದಾರೆ ಎಂದು ಸ್ಪಷ್ಟವಾಗಿ ಅರ್ಥವಾಯಿತು. ನಂತರ ತಾನು ತಂದಿದ್ದ ಹಾಲನ್ನು ದೇವಾಲಯದ ಒಳಗೆ ಇದ್ದ ಶಿವಲಿಂಗದ ಮೇಲೆ ಹಾಕಿ ಸುರಕ್ಷಿತವಾಗಿ ತನ್ನ ಮನೆ ತಲುಪಿದಳು ಪೂಜಾ.